ಇನ್ನು ಮತ್ತೋರ್ವ ಶಾಸಕ ರಾಮಣ್ಣ ಲಮಾಣಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಮಪ್ಪ ಲಮಾಣಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ತಾವೇನು ಹೇಳ್ತೀರಾ ಸರ್, ತಾವು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದಂಥವ್ರು, ತಮಗೆ ಅವಕಾಶ ಸಿಗಲಿಲ್ಲ? ಸಿಗ್ಲಿಲ್ಲ, ಈಗ ಒಬ್ರಿಗೆ ಕೊಟ್ಟಾರ. ಈಗ ಅದನ್ನ ಇದನ್ನ ಮಾಡಿಕೊಂಡು ಮುಂದೆ ನಮ್ಗೆ ಮುಂದೆ ಏನಾರ ಇದನ್ನ ಮಾಡಕ್ಕೆ ಸ್ವಲ್ಪ ದಿವಸ ಹೋದ ನಂತರ ಬೇಡಿಕೆ ಇಟ್ಟು ಅವಾಗಾರ ಅವಕಾಶ ಕೊಡ್ರಿ ಅಂತ ನಾವು ಇದನ್ನ ಮಾಡ್ಕೊತೀವಿ. ನಮ್ಗೆ ಯಾರಾದ್ರೂ ತಮ್ಮ ಪಕ್ಷದಿಂದ ಭರವಸೆ ಕೊಟ್ಟಿದ್ರ ಸರ್ ಈ ಸರ್ತಿ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ? ಗೋವಿಂದ ಕಾರಜೋಳ ಅವ್ರು ಹೇಳಿದ್ರು ಮಾಡ್ತೀವಿ ರಾಮಣ್ಣ ಹೇಳ್ತೀವಿ ಅಂತೇಳಿ. ಇವತ್ತ ಅವ್ರು ಏನೋ ಪ್ರಭು ಚೌಹಾಣ್ ಯಾರ್ಯಾರ ಒತ್ತಡದಿಂದ ಮಾಡ್ಕೊಂಡ್ ಬಂದಾನ, ಇರ್ಲಿ ರಮಣ ಹೊಂದ್ಕೊಂಡು ಹೋಗೋನು ಚಂದಾಗಿ ಅಂತ ಹೇಳಿ ಅವ್ರು ಹೇಳಿದ್ಕ ಈಗೆಲ್ಲ ಮತ್ತ ಚಂದಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀವ್ರಿ. ಸರ್ ತಮಗೇನಾದ್ರು ಬೇಸರ ಇದೆಯಾ ಸರ್? ಏನು ಬೇಸರ ಇಲ್ಲ ನನಗೆ. ತಮಗೇನಾದ್ರು ಅಸಮಾಧಾನ ಆಗಿದೆಯಾ ತಮ್ಮನ್ನ ಮಂತ್ರಿ ಮಾಡ್ಲಿಲ್ಲ ಅಂತ? ಏನಿಲ್ಲ ಏನಿಲ್ಲ. ಏನ ಈಗ ನಿಗಮ ಮಂಡಳಿ ಒಂದ್ ಒಳ್ಳೆ ಏನಾರ ಕೊಟ್ರೆ ಅಲ್ಲಿ ತನಕ ಒಯ್ತೀವಿ. ಮತ್ತ ಮುಂದ ವರ್ಷ ಒಪ್ಪತ್ತಾಗಿಂದ ಮತ್ ನಮಗೂ ಒಂದು ವರ್ಷ ಒಪ್ಪತ್ತು ಕಾಲ ಅವಕಾಶ ಕೊಡ್ರಿ ಮಂತ್ರಿ ಸ್ಥಾನದ್ದು ಅಂತ ಕೇಳ್ತೀವಿ. ಸರ್ ಯಾಕೆ ತಮ್ಮನ್ನ ಕನ್ಸಿಡರ್ ಮಾಡಿಲ್ಲ ಅಂತ ತಮಗೇನಾದ್ರೂ ಗೊತ್ತಿದೆಯಾ ಸರ್? ಗೊತ್ತಿಲ್ಲ ಗೊತ್ತಿಲ್ಲ. ಅವರು ಯಾವ ಮೂರ್ ಸಲ ಆರಿಸಿ ಬಂದಾನ ಅಂತ ಹೇಳಿ ಹೆಂಗೇನ ಇದನ್ನ ಮಾಡ್ಯಾರ. ಇಲ್ಲ ಅಂದ್ರ ನಮ್ದ ಅವನ್ ತಪ್ಪಿದ್ರ ನಮ್ದೇ ಇತ್ತು. ನಾಳೆ ನಾನು ಅಲ್ಲ ಯಾರು ಚಿತಾವಣೆ ಮಾಡಿ ತಮಗೆ ತಪ್ಪಿಸಿದಾರ ಅಂತ ಯಾರು ಹೇಳಕ್ ಅದನ್ನ ಹೆಂಗ್ ಹೇಳಕ್ ಬರತಿ? ಮಾಡಿರ್ತಾರ ಒಳಗ ಯಾರ ಏನು ಅದನ್ನ ಹೇಳಕ್ ಬರೋದಿಲ್ಲ. ಅದ್ರ ಅಲ್ಲ ತಮಗೆ ಗೊತ್ತಿರುತ್ತಲ್ಲ ಸರ್ ಒಳಗಡೆ ಏನ್ ನಡೆದಿರುತ್ತೆ ಅಂತ ತಮಗ್ ಗೊತ್ತಿಲ್ಲದೆ ಇರುತ್ತಾ? ಇಲ್ಲ 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 ಗೊತ್ತಾಗಿಲ್ಲ ಅದು ಏನು. ಒಟ್ಟು ನೋಡೋಣ, ಮತ್ತೆ ಕಲಾವಕಾಶ ಐತಿ. ಈಗೇನೋ ಮಕ್ಳು ನಿಂತು ಹೋಗುದಿಲ್ಲ. ಒಂದ್ ವರ್ಷ ಒಪ್ಪತ್ತು ಕಾತ್ ನೋಡ್ತೀನಿ. ಮತ್ತೇನೋ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಭಾರಿ ಸಿಟ್ಟಲ್ಲಿದ್ರಿ ತಾವು ಅಂತ ನಮಗ್ ಮಾಹಿತಿ ಬಂತು. ಇಲ್ಲ ಇಲ್ಲ ಇಲ್ಲ, ಏನ್ ಸಿಟ್ಟಿಲ್ಲ. ಸಿಟ್ಟೇನ ಮಾಡಿಲ್ಲ. ಯಾರ ಕುಟಕ್ ಸಿಟ್ ಮಾಡ್ಬೇಕು ನಾನು? ಕೆಲ ತಮಗ್ ಮಂತ್ರಿ ಮಾಡ್ಲಿಲ್ಲ ಅಂದಾಗ ಸಿಟ್ಟು ಬರೋದ್ ಸಹಜ ಅಲ್ವಾ ಸರ್? ಇಲ್ಲ ಏನ ಏನ್ ಮಂತ್ರಿ ಬಗ್ಗೆ ನಾನು ಜಾಸ್ತಿ ಮೊಮ್ಮೆ ಕೇಳಿದ್ದೆ. ಅವರು ನೋಡೋಣಪ್ಪ ಅಂತ ಒಮ್ಮೆ ಅಂದ್ರು, ಅಲ್ಲಿಗೆ ಬಿಟ್ಟು ಮತ್ತೆ ಏನ. ಸರ್ ನಿಮ್ಮ ಭಾಗಕ್ಕೆ ಏನಾದ್ರೂ ಅನ್ಯಾಯ ಆಗಿದೆ ಅಂತ ಅನಿಸ್ತಾ ಇದೆಯಾ? ಏನಿಲ್ಲ ಏನಿಲ್ಲ, ನನ್ನ ಭಾಗ ಈಗ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿ ಪಡಿಸ್ತೀನಿ. ಓಕೆ, ಇವಾಗ ಮುಂದೆ ಹಾಗಾದ್ರೆ ಕಾದು ನೋಡ್ತೀನಿ ಅಂತ ಹೇಳ್ತೀರಾ? ಹೌದು ಹೌದು. ಸರ್ ನಿಗಮ ಮಂಡಳಿದೇನಾದ್ರೂ ಅಧ್ಯಕ್ಷ ಸ್ಥಾನ ತಮ್ಗೆ ಆಫರ್ ಬಂದ್ರೆ ಒಪ್ಕೋತೀರಾ ಸರ್? ಒಳ್ಳೆ ನಿಗಮ ಕೊಟ್ಟರೆ ಒಪ್ಕೊಂತೀನಿ, ಇಲ್ಲ ಅಂತಿಂತಾವ್ ಯಾವಾಗ ಕೊಟ್ಟರು ಒಪ್ಕೊಳ್ಳೋದಿಲ್ಲ. ಓಕೆ, ಇನ್ನು ಈಗ ಮೂರುವರೆ ವರ್ಷ ಇರೋದ್ರಿಂದ ಮುಂದೆ ಸಿಗಬಹುದು ಅಂತಕ್ಕಂತ ವಿಶ್ವಾಸ ಇದೆಯಾ? ಮುಂದೆ ಸಿಗಬಹುದು. ಓಕೆ ರಾಮಪ್ಪ ಲಮಾಣಿ ಅವರೇ, ಥ್ಯಾಂಕ್ ಯು.